ಇದು ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತ ವರದಿ. ಇಲ್ಲಿ ಮಾನವೀಯತೆ ಮರೆತು ನಡೆದುಕೊಂಡವರು ಯಾರು ಎಂಬುದನ್ನ ತಿಳಿಯಲು ಹೊರಟರೆ ಅಸಹ್ಯ ಅಸಹ್ಯವೆನಿಸುತ್ತದೆ. ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ಜಗಳಗಳನ್ನು ಹಚ್ಚಿ ಮೈ ಕಾಯಿಸಿಕೊಳ್ಳುತ್ತಿರುವ ಕೆಟ್ಟು ಮನಸ್ಸುಗಳು ಇದನ್ನ ನೋಡಲೇಬೇಕು. ಏಕೆಂದರೆ ಹೋರಾಟ ನಡೆಯಬೇಕಿರುವುದು ಇಂತಹ ಸ್ಥಿತಿಗಳನ್ನು ಸರಿ ಮಾಡಲೇ ಹೊರತು ಮಾನವನ ಮನಸ್ಸುಗಳ ಮೇಲಲ್ಲ. ಹೌದು, ಹುಬ್ಬಳ್ಳಿಯಲ್ಲೊಂದು ಅಮಾನವೀಯ ಘಟನೆ ನಡೆದಿದೆ. ಯಾರನ್ನ ದೇವರು ಎಂದುಕೊಳ್ಳುತ್ತೇವೋ ಅವರೇ ದೆವ್ವಿನ ಸ್ವರೂಪದಲ್ಲಿ ನಡೆದುಕೊಂಡಿದ್ದಾರೆ. ಮನುಷ್ಯತ್ವ ಮುರುಡಿ ಹೋಗಿದೆ. ನಿಮ್ಮ ಕರ್ನಾಟಕ ವಾಯ್ಸ್ .com ಈ ಮಾಹಿತಿಯನ್ನ ಹೆಕ್ಕಿ ತೆಗೆದಿದೆ. ಇದನ್ನ ಮಾಡಿದ ರಾಕ್ಷಸರನ್ನ ಜೈಲಿಗೆ ಅಟ್ಟುವವರೆಗೆ ಈ ಧ್ವನಿ ನಿರಂತರವಾಗಿರುತ್ತೆ. ಅದಕ್ಕೆ ಮನುಷ್ಯ ಮನಸ್ಸಿನವರು ಸಾಥ್ ನೀಡಬೇಕಿದೆ. ಈ ದೃಶ್ಯಾವಳಿಗಳನ್ನು ನೀವು ನೋಡುತ್ತಿದ್ದೀರಲ್ಲ, ಇದಕ್ಕೆ ಕಾರಣವಾಗಿದ್ದು ಯಾರು ಎಂಬುದನ್ನು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಲಾಬುರಾಮ್ ಅವರು ಪತ್ತೆ ಹಚ್ಚಬೇಕಿದೆ. ಏಕೆಂದರೆ ಇಲ್ಲಿ ಅಜ್ಜಿ ಬಂದಿದ್ದು ಎಲ್ಲಿಂದ, ಮೇಲೇಳದ ಸ್ಥಿತಿಯಲ್ಲಿ ಇಲ್ಲಿ ಹೇಗೆ ಬಂದ್ಲು, ಕಾಣೆಯಾದ ಸ್ಥಳದಿಂದ ಪೊಲೀಸ್ ಠಾಣೆಗೆ ದೂರು ಏಕೆ ಹೋಗಿಲ್ಲ, ಈ ಪ್ರಶ್ನೆಗಳಿಗೆ ಉತ್ತರವನ್ನ ಪೊಲೀಸ್ ಕಮಿಷನರ್ ಕಂಡುಕೊಳ್ಳಬೇಕಿದೆ. ಇಲ್ಲದಿದ್ರೆ ಆ ಉತ್ತರಗಳಿಗೂ ಕರ್ನಾಟಕ ವಾಯ್ಸ್ .com ಉತ್ತರವನ್ನ ಇಲ್ಲಿಂದಲೇ ಕೊಡುತ್ತದೆ. ಮತ್ತು ದುರಾತ್ಮರನ್ನ ಜೈಲಿಗೆ ಅಟ್ಟುವರೆಗೂ ನಿರಂತರವಾಗಿ ಹೋರಾಟ ನಡೆಸುತ್ತೆ. ಧಾರಾಡ್ತಾಗಿದ್ದೀರಿ.